ಕಾರ್ಗೆ ವಿದ್ಯುತ್ ತಂತಿ ತಗಲಿ ಚಾಲಕ ಸಾವನ್ನಪ್ಪಿರುವ ಘಟನೆ ಚಿಕ್ಕೋಡಿ ನಗರದ ಹಿರೇಕೋಡಿ ರಸ್ತೆಯಲ್ಲಿ ನಡೆದಿದೆ. 29 ವರ್ಷದ ಆನಂದ್ ಈಶ್ವರ್ ಕೆಸ್ತಿ ಕರೋಶಿ ಗ್ರಾಮದವರಾಗಿದ್ದು ಇವರೇ ಸಾವನ್ನಪ್ಪಿದ್ದಾರೆ. ಚಿಕ್ಕೋಡಿ ಹೊರವಲಯದ ಹಿರೇಕೋಡಿಯಲ್ಲಿರುವ ರಾಯಲ್ ಲೇಔಟ್ನಲ್ಲಿ ನಿನ್ನೆ ರಾತ್ರಿ 1 ಗಂಟೆಯ ಸುಮಾರಿಗೆ ಆನಂದ್ ಟಿಪ್ಪರ್ ವಾಹನದ ಮೂಲಕ ಮುರುಮ್ ಒಗೆಯುವ ಕೆಲಸ ಮಾಡ್ತಿದ್ರು. ಇದೇ ಸಂದರ್ಭದಲ್ಲಿ ಲೇಔಟ್ನಲ್ಲಿ ಇರುವ ಹೆಸ್ಕಾಂದ ವಿದ್ಯುತ್ ತಂತಿ ಟಿಪ್ಪರ್ಗೆ ತಗುಲಿ ವಿದ್ಯುತ್ ಶಾಕ್ನಿಂದ ಆನಂದ್ ಸಾವನ್ನಪ್ಪಿದ್ದಾರೆ. ಈ ಸಂದರ್ಭದಲ್ಲಿ ಟಿಪ್ಪರ್ ವಾಹನದಲ್ಲಿ ವಿದ್ಯುತ್ನಿಂದ ಗಾಲಿಗಳು ಸಹ ಸುಟ್ಟು ಕರ್ಕಲಾಗಿವೆ. ಇಲ್ಲಿ ಲೇಔಟ್ನಲ್ಲಿ ವಿದ್ಯುತ್ ತಂತಿಗಳು ಕೇವಲ 8 ರಿಂದ 10 ಫುಟ್ ಮಾತ್ರ ಎತ್ತರವಿದೆ. ಈ ಲೇಔಟ್ಗೆ ಹೆಸ್ಕಾಂದ ಯಾವುದೇ ಪರ್ಮಿಷನ್ ತೆಗೆದುಕೊಂಡಿಲ್ಲ. ಈ ಘಟನೆ ಹೆಸ್ಕಾಂ ಹಾಗೂ ಲೇಔಟ್ ಮಾಲೀಕನ ತಪ್ಪಿನಿಂದ ಆಗಿದ್ದು ಇವರ ಮೇಲೆ FIR ದಾಖಲಿಸಿ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಮೃತ ಆನಂದನಿಗೆ ಪತ್ನಿ, 2 ಚಿಕ್ಕ ಮಕ್ಕಳು ಇದ್ದು ಬಡತನದ ಪರಿಸ್ಥಿತಿಯಲ್ಲಿ ಅವರ ಕುಟುಂಬವಿದೆ. ಈ ಕುರಿತು ಚಿಕ್ಕೋಡಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ನಿನ್ನ ರಾತ್ರಿ ನಮ್ಮ ಹುಡುಗರು ಟಿಪ್ಪರ್ ಕೆಲ್ಸಕ್ಕೆ ಹೋಗಿದ್ದಾರೆ. ಕೆಲ್ಸಕ್ಕೆ ಹೋದಾಗ ವೈರ್ ಮ್ಯಾಗ ಮತ್ತು ಅವು ಟೆತ್ತಾಗಿದ್ದಾರೆ. ಅದೇ ಏನು ಇರ್ತದೆ ಹೆಂಗೆ ಟಿಪ್ಪರ್ ಮ್ಯಾಗ ಕರೆಂಟ್ ಇರ್ತದೆ? ಏನು ಇದು KB ಮತ್ತು ಲ್ಯಾಂಡ್ ಓನರ್ ಮತ್ತು ಡೆವಲಪರ್ಸ್ ಯಾರದಾರು ಎಲ್ಲರ ಮ್ಯಾಗ ಹೋಗಿ ಕ್ರಮ ತೆಗೆದುಕೊಳ್ಳುತ್ತಂದ್ರೆ ನಾವು PSI ಬಟ್ಟೆ ನಾವು ಇನ್ನೂ ಯಾತಕ ಇಲ್ಲಿ ಬಂದಿಲ್ಲ. ಅವ್ನು ರಾತ್ರಿ 12 ಆದ ಇನ್ನೂ ತಕ ಅವ್ನು ಬರವಲ್ಲ. 12 ತಾಸು ಆದ್ರೆ ಇನ್ನೂ ಅವ್ನು ಬರತ್ತಾಗ ತಯಾರಿಲ್ಲ. ಅವನು ಮನವಿತಿ ಇಲ್ಲ. ಅವು 8 ವರ್ಷದೊಂದು ಹುಡುಗೈತಿ, 6 ವರ್ಷದೊಂದು ಹುಡುಗೈತಿ. ಪಾಪ ಅವ್ನು ಬರೋದ 3 ಗಂಟೆ ಹೊಲ. ಪಾಪ ಅವ್ರ ಜೀವನ ಹೆಂಗೆ ನಡೆಸ್ಬೇಕು, ಹುಡುಗರು ಹೆಂಗೆ ನಡೆಸ್ಬೇಕು, ಆ ಹುಡುಗಿ ಹೆಂಗೆ ನಡೆಸ್ಬೇಕು, ಉಳ್ದವ್ರು ಹೆಂಗೆ ಬದುಕಬೇಕು. ಹಾಂ, ಹೆಸ್ಕಾಂಬ್ದವ್ರದ್ದು ವೈರ್ ಲೆಂತ್ ಕಮ್ಮಿ ಇತ್ತೊಳಗ ಜೋತ್ ಬಿದ್ದವ ವೈರ್. ಲ್ಯಾಂಡ್ ಓನರ್ ಯಾರು ಇವ ಶೆಡ್ಜಿ ಅವ್ರ ಮ್ಯಾಗ ಎಫ್ ಐ ಆರ್ ಮಾಡ್ಬೇಕು ಅಂತ ನಾವು. ಸರ, ಇದು ರಾತ್ರಿ 1 ಗಂಟೆಗೆ ಲೇಔಟ್ದವ್ರು ಮುರು ಮುಗ್ಸಾಕತ್ತಿರಿ. ನಮ್ಮ ಹುಡುಗ ಅಲ್ಲಿ ಟಿಪ್ಪರ್ ತಂದು ಹೋಗಿದ್ರಿ. ಅಲ್ಲಿ ಲೇಔಟ್ದವ್ರದ್ದು ಪ್ರಾಬ್ಲಮ ಮತ್ತು KBR ಪ್ರಾಬ್ಲಮ್ ನಿಮ್ದು ನಮ್ಮ ಹುಡುಗ ಸಾವನ್ನಪ್ಪೈತ್ರಿ ಸರ. ಇದ್ರ ಮ್ಯಾಗ ಯೋಗ್ಯ ಕ್ರಮ ಕೈಗೊಳ್ಬೇಕು. ಯೋಗ್ಯ ಕ್ರಮ ಕೈಗೊಳ್ಳಿಕ್ಕಂದ್ರೆ ನಾವು ಮುಂದಿನ ಹೆಜ್ಜೆ ಇಡಬೇಕು ಆಗುವಂಥ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಆ ಹುಡುಗನ ವಯಸ್ಸು 29, ಹುಡುಗಿ ವಯಸ್ಸು 25, ಅವ್ನ ಹೆಂಡತಿ ವಯಸ್ಸು. ಅವಂಗೆ ಹುಡುಗರು 2 ಅದ, ಒಂದು ಹೆಣ್ಣು ಒಂದು ಗಂಡ. ಒಂದೇ ದೊಡ್ಡ ಹುಡುಗನ ವಯಸ್ಸು 8, ಸಣ್ಣ ಹುಡುಗಿನ ವಯಸ್ಸು 6. 2 ಹುಡುಗರು ಅದಾವು. ಅವ್ರಿಗೆ ಮೊಟ್ಟ ಮೊದಲಾಗಿ KB ಅವ್ರ ತಪ್ಪನ್ನು ಅವ್ರದ್ದು KB ಪರ್ಮಿಷನ್ ಇಲ್ಲ. ಅಲ್ಲಿ ಪರ್ಮಿಷನ್ ಇಲ್ಲದ 8-10 ಫುಟ್ ಅಟ್ಟ ಹೈಟ್ ಐತಿ. ಅಲ್ಲಿ ಜಾಗದ ಮ್ಯಾಗ ನಾವು ವಿಜಿಟ್ ಮಾಡಿ ಎಲ್ಲ ಮಾಡಿದ್ವು. 8-10 ಫುಟ್ ಅಟ್ಟ ಹೈಟ್ ಐತಿ. ಅದಕ್ಕೆ ಹೋಗಿ ನಮ್ಮ ಟಿಪ್ಪರ್ದಾವ ಹುಡುಗ ಮತ್ತೊಂದು ಆ ಹುಡುಗ ರಾತ್ರಿ ಕೆಲಸ ಮಾಡಬೇಕಾದ್ರೆ ಅಲ್ಲೊಬ್ರು ಯಾರೋ ಮ್ಯಾನೇಜರ್ ಇಲ್ಲ, ಒಬ್ಬ ಹುಡುಗ ಕೆಲಸ ಮಾಡಕ್ಕತ್ತಿದ. ಏನು ಹೇಳ್ರಿ, ಯಾವುದೋ ಅಂಥ ಸೆಕ್ಯೂರಿಟಿ ಏನೂ ಇಲ್ಲ ಇಲ್ಲಿ. ಒಟ್ಟು ಅವ್ನು ಏನು ಇವ್ರು ಏನು ಮಾಡೋದಾರಲ್ಲ, ಇದಕ್ಕೊಂದು ಏನೂ ವ್ಯವಸ್ಥೆನ ಬರೋಬರಿಲ್ಲ. ನಾ ಅದ್ರ ಸಂಬಂಧ KB ಅವ್ರ ಮ್ಯಾಗ ಲೇಔಟ್ದವ್ರ ಮ್ಯಾಗ ಇದೊಂದು ಕಾನೂನುಬದ್ಧವಾಗಿ ಕ್ರಮ ತೊಗೊಂಡು ನಮ್ಮ ಹುಡುಗ ನ್ಯಾಯ ಸಿಗುವಂಥ ವ್ಯವಸ್ಥೆ ಆಗ್ಬೇಕು ರೀ ಸರ. ಇದು 24 ತಾಸು ಅಂದ್ರೆ ರಾತ್ರಿ 12:30 ಆಗೈತೆ ರೀ. ಈಗ ಟೈಮ್ 1 ಆಗಿತ್ತು. ಆದ್ರೆ ಬಿ ಏನ ಲೇಔಟ್ದವ್ರಿಲ್ಲ, KB ಅವರಿಲ್ಲ, ಯಾರೂ ಇಲ್ಲ. ನಾವು ಏನು ನಮ್ಮ ಆ ಹುಡುಗಿಗೆ ಸಂಬಂಧಪಟ್ಟವ್ರು ನೀವು ಏನಿದೆವು ಅವ್ರ ಅಟ್ಟ ಇದೇವು. ಇಲ್ಲಿ ಯಾರೂ ಇಲ್ಲ. ಆ ಹುಡುಗನ ಬಗ್ಗೆ ಕಾಳಜಿ ತೊಗೋಂಥ ಲೇಔಟ್ದವರು ಇಲ್ಲ, KB ಅವರು ಇಲ್ಲ, ಹೆಂಗಾಯ್ತು ಕೇಳುವಂಥ ಆ ಡೆವಲಪರ್ಸೂ ಇಲ್ಲ, ಯಾರೂ ಇಲ್ಲ. ನಾವೇನು ಆ ಹುಡುಗನ ಪರವಾಗಿ ಏನು ನಮ್ಮ ಫ್ಯಾಮಿಲಿ ಐತಿ ಅದಷ್ಟೇ ಐತ್ರಿ ಸರ್. ಅದಕ್ಕಾಗಿ ಅವ್ರ ಮ್ಯಾಗ ಆಗ್ರಹ ಆಗಬೇಕು, ಅವ್ರಿಗೆ ಕಠಿಣ ಕ್ರಮ ಆಗಬೇಕು, ನಮ್ಮ ಹುಡುಗಿ ನ್ಯಾಯ ಸಿಗಬೇಕು. ರಾಯಲ್ ಲೇಔಟ್ ಹಿರೇಕೋಡಿ ರೋಡಿಗೆ ರೀ, ಎಕ್ಸಾಂಬರ್ ರೋಡಿಗೆ ರೀ, ರಾಯಲ್ ಲೇಔಟ್ ಅಂತ ಸರ್. ನೀವು ಬಂದು ಭೇಟಿ ಆಗ್ಬೇಕಿತ್ತಲ್ಲ ಇಲ್ಲಿ ಸರ್. ಅಲ್ಲ, ಇದು ಈಗ ಅಲ್ಲ, ನಾವೇನು ಹೇಳೋದು ಕೇಳೋದು ಸರ್. ಯಾರು ಅಲ್ಲ, ನೀ ನಾವೇನು ಕೇಳೋದು ಹೇಳ್ರಿ ಸರ್. ನೀವು ಇಲ್ಲಿ ಬಂದು ನಿಂತ್ರಂದ್ರೆ ಸಮಸ್ಯೆ ಬರೆಯೋದನ್ನ ಆಗ್ತಿತ್ತು. ಈಗ ಈಗ ಬರ್ತಿರೋ ಏನು ರೀ? ಈಗ ಮುಂದೆ ಏನು ಮಾಡೋದು? ಈಗ ಮುಂದಿಂದ ಹೆಂಗೆ ಮಾಡೋದೇನು ಸರ್? ಈಗ ಅಲ್ಲ, ನೀವು ಬಂದ ಮುಂದೆ ಇತ್ತರ ಏನ್ರ ಮಾತಾಡ್ಬೋದಿತ್ತು. ನೀವು ಅಲ್ಲಿ ಕೂತ್ರೆ
ಅಲ್ಲ ನಿಮ್ಮ ಪರವಾಗಿ ನಿಮ್ಮ ಪರವಾಗಿ ಯಾರು ಬಂದಾರ ಈಗ ಇಲ್ಲಿ ಟಿಪ್ಪು ರೀ ಅವನು ಟಿಪ್ಪುಗ ಮಾತಾಡ್ಬೇಕು ರೀ ಚಿಕ್ಕೋಡಿ ಪಟ್ಟಣದ ನಿಪ್ಪಾಣಿ ಮುಧೋಳ ರಸ್ತೆಯ ದಿಯಾ ಆಸ್ಪತ್ರೆಯ ಮುಂಭಾಗದಲ್ಲಿ ನೂತನವಾಗಿ ಆರಂಭಗೊಂಡ ಸಾಯಿ ಎಲಿಗನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್. ಇಲ್ಲಿ ಶುದ್ಧ ಶಾಖಾಹಾರಿ ಮಾಂಸಾಹಾರಿ ಊಟಕ್ಕೆ ಬೇರೆ ಬೇರೆ ಅಡುಗೆ ಕೋಣೆ, ಕೆಫೆ, ಫಾಸ್ಟ್ ಫುಡ್ಗಳಾದ ಪಿಜ್ಜಾ, ಮೋಮೋಸ್ ಮುಂತಾದ ತಿನಿಸುಗಳು, ಲೈವ್ ಸುಮಧುರ ಸಂಗೀತವು ಇಲ್ಲಿದೆ. ಅದಲ್ಲದೆ ಪಾರ್ಟಿ ಲಾನ್, ಚಿಕ್ಕ ಮಕ್ಕಳಿಗೆ ಗೇಮಿಂಗ್ ಝೋನ್, ವಿವಿಧ ಕಾರ್ಯಕ್ರಮಗಳು, ಅದರಲ್ಲಿ ಹುಟ್ಟುಹಬ್ಬ ಫ್ಯಾಮಿಲಿ ಕಾರ್ಯಕ್ರಮಗಳಿಗೆ ಸಪರೇಟ್ ಲಾನ್ ಜಾಗವೂ ಇದೆ. ಒಮ್ಮೆ ಕುಟುಂಬ ಅಥವಾ ಗೆಳೆಯರೊಡನೆ ಈ ರೆಸ್ಟೋರೆಂಟ್ಗೆ ಭೇಟಿ ಕೊಡಿ ಮತ್ತು ಅತ್ಯುತ್ತಮ ವಾತಾವರಣದಲ್ಲಿ ಕಾಲ ಕಳೆಯಿರಿ.